రంగనాయకుడు ఏం రంగనాయక యాకె ఎబ్బ బుసుకుడ్దంగ బుసుకుడ్తిద్ది ఏం బంద దొడ్డ రోగ నీకు ఈ ప్రపంచనే హింగయ్య దొడ్డరిగ ఉన్నాయ సన్నరిగ ఉన్నాయ ఎల్ల మక్క నోడు మాణే హాకోరయ్య ಯಾರ ಬಗ್ಗೆ ಮಾತಾಡ್ತಿದ್ಯ ರಂಗ ಇನ್ಯಾರೋ ಗುರುಗಳು ಬಿಚ್ಚುಗತ್ತಿ ವೀರಯ್ಯನವರು ಅಯ್ಯ ನಿನ್ ಮಕ ಚುಡ ಅಲ್ಲ ರಂಗ ಗುರುಗಳನ್ನ ನಿಂದಿಸಬಾರ್ದು ವಿದ್ಯೆ ತಲೆಗತ್ತದಿಲ್ಲ ಸರಿಯಾಗಿ ಹೇಳ್ಕೊಟ್ರೆ ಯಾಕೋ ಹತ್ತಾಕಿಲ್ಲ ಸರಿಯಾದ ವಿಗ್ರಹ ಆಗ್ಬೇಕು ಅಂದ್ರೆ ಶಿಲ್ಪಿನು ಕಸಬುದಾರ ಆಗಿರ್ಬೇಕು ಗುರುಗಳೇ ಸರಿ ಇಲ್ಲ ಅಂತೀನಯ್ಯ ಅವ್ರಕಿನ್ನ ಗುರುಗಳು ಸಿಗ್ತಾರೇನಯ್ಯ ಅದು ಹಂಗಲ್ಲ ಕಂಡ್ರಲೆ ಅವರು ದ್ರೋಣಾಚಾರ್ಯರೇ ಆಗಿರ್ಬೋದು ಆದ್ರೆ ದ್ರೋಣಾಚಾರ್ಯರಂತ ಆಚಾರ್ಯರೇ ಪಾಂಡವರಿಗೊಂಥರ ಕೌರವರಿಗೊಂಥರ ವಿದ್ಯೆನ ಹೇಳ್ಕೊಳ್ಳಿಲ್ವ ಬಡ ಏಕಲವ್ಯನಿಗೆ ವಿದ್ಯೆನೇ ಹೇಳ್ಕೊಡಲ್ಲ ಅಂದ್ಬಿಟ್ಟ ಅದಕ್ಕೆ ಎಲ್ಲವನು ಮಕ್ಕ ನೋಡಿ ಮಣೆ ಹಾಕ್ತಾನೆ ಅಂದಿತ್ತು ತೂ ನಿನ್ನ ನೀನ್ ಹೊಟ್ಟೆ ಊರಿನ ನಂಗೆ ಅರ್ಥ ಆಗ್ತಿಲ್ಲ ರಂಗ ಕಲಿಬೇಕು ನಾವು ದೊಡ್ಡವ್ರ ಜೊತೆ ಸೇರ್ಬೇಕು ಪದವಿ ಪಟ್ಟ ಪಡಿಬೇಕು ಅನ್ನೋರಿಗೆ ಒಂದು ಗುರಿ ಇರ್ತದೆ ಅದು ಹೊಟ್ಟೆ ಊರಿ ಅಲ್ಲ ನಿಮಗ್ ಗೊತ್ತಾಗಲ್ಲ ಬಿಡು ಯಾಕೆಂದ್ರೆ ಕಲಿಬೇಕು ಜಬರ್ ಆಗಿರ್ಬೇಕು ಅನ್ನೋ ಆಸನೆ ಇಲ್ಲದ ಬಡಪೋಸುಗಳು ನೀವು ಅತಿ ಆಸೆ ಗತಿ ಕೇಳು ಕಣಣ ಜೋಪಾನ ಈಗ ಗುರುಗಳಂತದೇನ್ ಮಾಡಿದ್ದು ಮೊದ್ಲೇನು ಹೇಳ್ತಿದ್ರು ಹೆಣ್ಮಕ್ಳಿಗೆ ಕತ್ತಿ ವರ್ಸೆ ಕುದುರೆ ಸವಾರಿ ದೊಣ್ಣೆ ಈಟಿ ಯಾಕೆ ಅಂತ ಹೇಳ್ತಿದ್ರಲ್ವಾ ಹೌದು ಆದ್ರೆ ಈಗ ಅವರಿಗೆ ನಮ್ಮ ಸರಿಸಮಾನವಾಗಿ ಹೇಳ್ಕೊಡ್ತಿದ್ದಾರೆ ಅವ್ರಿಗೆ ಅರೆ ಮನ್ಸು ಈ ವಿಷಯದಲ್ಲಿ ಗಡಿ ಸೇನಾ ಪಡೆ ಮುಖ್ಯಸ್ಥರು ಮಹಾರಾಜರಿಗೆ ಹತ್ರ ಬೇರೆ ಅವ್ರಿಗೊತ್ತಡ ಹಾಕಿದ್ರು ಅಂತ ಕಲ್ಸ್ಕೊಡ್ತಾ ಇದ್ದಾರೆ ಮೇಲಾಗಿ ಚೆನ್ನಮ್ಮ ಸಿದ್ದಪ್ಪ ಶೆಟ್ರ ಮಗ್ಳು ಬೇರೆ ಅವಳನ್ನು ಸೇರಿಸ್ಕೊಂಡ್ರೆ ಸೇರಿಸ್ಕೊಳ್ಳಿ ಬಿಡು ಆದ್ರೆ ಊರಿನ ಹುಡುಗರಿಗೆಲ್ಲ ತರಬೇತಿ ಸೇರಿಸ್ಕೊಂಡ್ರೆ ಅವ್ರೇನ್ ಯುದ್ಧ ಮಾಡ್ತಾರ ಯುದ್ಧ ಹಾ ಅದು ನಿಜಾನೆ ಆ ಸಮಯದಾಗೆ ನಮ್ಮಂತ ಐಕ್ಲಿ ಸ್ವಲ್ಪ ಹೆಚ್ಚು ಹೇಳ್ಕೊಡ್ಬೋದಿತ್ತು ಹಾ ಹೌದಲ್ವಾ ಗುರುಗಳು ಹೆಣ್ಮಕ್ಳು ಅಂತ ಸ್ವಲ್ಪ ಹೆಚ್ಚೇ ಅವ್ರ ಕಡೆ ನಿಗಾ ಕೊಡ್ತಾವ್ರೆ ನಮ್ ಕಡೆ ಸ್ವಲ್ಪ ಕಡಿಮೆನೆ ಅದು ಅದು ನಾನು ಗುರಿತಾ ಇರೋದು ಸಣ್ಣತನ ನಿಂದು ಗುರುಗಳ ಬಗ್ಗೆ ಆಗೆಲ್ಲ ಬಿರು ನುಡಿಬಾರ್ದು ರಂಗ ನಮ್ಮಂತವ್ರು ಆಸೆ ಪಟ್ರೆ ಅದು ಸಣ್ಣತನೇ ಹಾಗೆ ಅನ್ಕೊಳ್ಳಿ ಆನೆಗೆ ಆಸೆ ಪಟ್ರೆ ಕೊನೆಗೆ ಅಡಿಕೆನಾದ್ರೂ ಸಿಗುತ್ತೆ ಮನುಷ್ಯ ದೊಡ್ಡ ಕನಸು ಕಾಣ್ಬೇಕಂಡ್ರು ಗತಿಗೆಟ್ಟವ್ರ ಎಲ್ಲಿ ಕರ್ಕೊಂಡೋಗ್ತಾ ಇದ್ಯಾ ಅಲ್ಲಿ ತಿನ್ನೋಕ್ ಸಿಗುತ್ತಾ ಬರೀ ತಿನ್ನೋ ಧ್ಯಾನ ನಿನ್ಗೆ ಬಾರ ಸುಮ್ನೆ ಯಾರ ಮನೆನೇ ಇದು ಅದೇ ನಿನ್ನೆ ಮಾವಿನ ಗುಂಡ್ ತೋಪ್ನಲ್ಲಿ ಕದ್ದು ಅಲಸ್ನ ನಿಲ್ಸಿದ್ರಲ್ಲ ಆ ತೋಟ ಇವ್ರಿಗೆ ಸೇರಿದ್ದು ನಿಮ್ನೆಲ್ಲ ಕರ್ಕೊಂಡ್ ಬರ್ದೆ ಹೋದ್ರೆ ಮನೆಗ್ ಬಂದು ಗಲಾಟೆ ಮಾಡ್ತೀನಿ ಅಂದ್ರು ಅದಕ್ಕೆ ನಾನು ನಿಮ್ನೆಲ್ಲ ಕರ್ಕೊಂಡ್ ಬಂದೆ ಅಶೋ ಹೌದಾ ಓಡ್ರೆ ಎಲ್ಲ
ತುಮ್ಮಿ ಎಲ್ಲಿಗೆ ಹೋಗ್ತೀಯಾ? ಅಷ್ಟು ಸುಲಭವಾಗಿ ನಿನ್ನ ತಪ್ಪಿಸ್ಕೊಂಡು ಹೋಗಕ್ ಬಿಡ್ತೀನಾ? ಬರ್ರಿ ಬರ್ರಿ ಕೈನು ಬಿಡೇ, ಪೂಜೆ ಆಗ್ಲೇಬೇಕು. ತಮ್ಮಯ್ಯ ಅಂದಿನಿ ಬಿಟ್ಟು ತಿನ್ನೋಕಿದ್ರೆ ಬರ್ತೀಯಾ? ತಿನ್ನು, ಇವತ್ತು ಪೂಜೆನ ಮಾಡ್ಸ್ಕೋ. ತಪ್ಪಿಸ್ಕೊಳ್ತೀಯ, ಹಿಡ್ಕೊಳೆ. ನಿಮ್ಗೆಲ್ಲ ಇವತ್ತು ಪೂಜೆ ಆಗ್ಲೇಬೇಕು. ನಮ್ಗೇನೆ ಗ್ರಹಚಾರ ಬೇಕಾದ್ ನೀನೇ ಪೂಜೆ ಮಾಡಿಸ್ಕೋ. ಅಯ್ಯೋ ಚೆನ್ನ ಮಾತ್ರ ಯಾಕೆ ಸಿಕ್ಕೋಬೇಕು? ನಾವೆಲ್ಲರೂ ತಪ್ಪು ಮಾಡಿದೇವೆ. ನಾನಂತೂ ಅವಳ ಜೊತೆನೇ ಇರ್ತೀನಿ, ನೀವು ಇಲ್ಲೇ ಇರಬೇಕು ಅಷ್ಟೇ. ಏನ್ ಚೆನ್ನ, ನಿನ್ ಗೆಳತಿರನ್ನೆಲ್ಲ ಕರ್ಕೊಂಡು ಬಂದ್ಯಾ? ಹ್ಮ್, ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ. ಏ ದುಡ್ಮಿ, ಈ ಬಾಗ್ಲು ನಿಂಗೆ ಸಾಕಾಗುತ್ತಾ? ಹೋಗ್ ಚೆನ್ನ, ನೀನ್ ಯಾವಾಗ ನೋಡಿದ್ರು ನನ್ನ ಆಡ್ಕೊಳ್ತೇನೆ ಇರ್ತೀಯ. ನಾನು ಇರಲ್ಲ ನಿನ್ ಜೊತೆ, ಹೋಗ್ತೀನಿ. ಹೋದ್ರೆ ನಿನ್ಗೆ ನಷ್ಟ, ನನ್ ಜೊತೆ ಬಂದ್ರೆ ತಾನೇ ಸಿದ್ದಪ್ಪ ಶೆಟ್ರು ಮಗಳು ಬಂದ್ಲು ಅಂತ ಹೆದರ್ಕೊಂಡು ಉಂಡಿ ಚಕ್ಲಿ ಕೊಡೋದು ಎಲ್ಲ ನಾಮ ಆಗುತ್ತೆ ಬಿಡು. ಇವಳೊಬ್ಳೆ ನಾ ಕೊಡ್ಸೋದು? ನಾನ್ ಕೊಡಿಸ್ತೀನಿ, ನನ್ ಜೊತೆ ಬಾರೆ ಭೂಮಿ. ಅದೆಲ್ಲ ಆಮೇಲೆ ಇರ್ಲಿ, ಬನ್ನಿ ನೀವು ಬನ್ನಿ ಇಲ್ಲಿ. ಚೆನ್ನ, ನಿನ್ ಗೆಳ್ತೀನಲ್ಲ, ನೀನ್ ಪರಿಚಯ ಮಾಡ್ಕೊಳ್ಳೇ ಇಲ್ಲ. ಇವಳು ದುಡ್ಮಿ ಅಂತ ಅಲ್ಲಲ್ಲ, ಭೂಮಿ ತಾಯಿ ಮಹಾನ್ ತಿಂಡಿ ಪೋತಿ. ಇವಳು ರಂಗನಾಯಕಿ, ಇವಳು ನೇತ್ರಾವತಿ. ನಿಮಗ್ ಗೊತ್ತಲ್ಲ, ವೆಂಕಟ ಲಕ್ಷ್ಮಿ, ನಾಗಲಕ್ಷ್ಮಿ. ಈಗ ನೀವು ಇವ್ರಿಗೆಲ್ಲ ಎಷ್ಟು ಬೇಕಾದ್ರೂ ಪೂಜೆ ಮಾಡಬಹುದು. ಆ ಜಾಗ ಏನವ್ರ ಅಪ್ಪಂದ? ಒಂದ್ ಹಣ್ಣು ಕಿತ್ತಿದ್ದಕ್ಕೆ ಇವ್ರಾಗ ನಮ್ ಶಿಕ್ಷೆ ಕೊಡ್ಬೇಕು? ಯಾಕೆ ನಾಗಲಕ್ಷ್ಮಿ ನಾಲ್ಗೆ ಉಚ್ಚರಿಸ್ಕೊಂಡು ಮಾತಾಡ್ತೀಯ? ದೊಡ್ಡವರು ಅನ್ನೋ ಗೌರವ ಕೊಡು. ಮತ್ತಿನ್ನೇನು, ಗುಂಡು ತೋಪು ಕೋಟಿಪುರಕ್ಕೆ ಸೇರಿದ್ದು, ಅದು ಯಾರೊಬ್ರು ಸ್ವತ್ತು ಅಲ್ಲ. ಅಲ್ಲಿ ಹಣ್ಣು ಕಿತ್ತರೆ ಇವ್ರು ಯಾರನ್ನ ದಂಡಿಸೋದು? ಅಂತ ಅಧಿಕಾರ ಇವ್ರಿಗೆ ಕೊಟ್ಟೋರು ಯಾರು? ಇವರು ಇದೇ ಊರಲ್ಲಿ ಇರ್ಬೇಕು ಅಂತ ಅಪ್ಪಯ್ಯ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಗುಂಡು ತೋಪಲ್ಲಿ ಸ್ವಲ್ಪ ಭಾಗನ ಇವ್ರಿಗೆ ಬಿಟ್ಕೊಡ್ಬೇಕು ಅಂತ ಮಾತಾಗಿದೆ. ಅದನ್ನ ನಿಮ್ಮಪ್ಪ ಒಬ್ರು ನಿರ್ದೇಶಿಸಿದ್ರೆ ಆಯ್ತಾ? ಊರ್ ಹಿರಿಯ ತೀರ್ಮಾನ ಮಾಡ್ಬೇಕು ತಾನೆ. ಏಯ್ ನಾಗಲಕ್ಷ್ಮಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಚೆನ್ನನ್ ಏನಾದ್ರು ಅಂದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಯಾಕ್ರಮ್ಮ ನೀವೆಲ್ಲ ಜಗಳ ಆಡ್ತೀರಾ? ಇಲ್ಲಿ ಯಾರಿಗೂ ಶಿಕ್ಷೆ ಕೊಡೋದಕ್ಕೆ ಅಂತ ನಾವು ಕರ್ಸಿಲ್ಲ. ಇಷ್ಟಕ್ಕೂ ಆ ಗುಂಡು ತೋಪ್ ಎಲ್ಲಿದೆ ಅಂತಾನೆ ನಮಗ್ ಗೊತ್ತಿಲ್ಲ. ಈ ಊರ್ ನಮಗ್ ಆಶ್ರಯ ಕೊಟ್ಟಿದೆ, ಇಲ್ಲಿ ನೀವೆಲ್ಲರೂ ನಮಗ್ ಒಂದೇ. ನೀವೆಲ್ಲ ಒಂದ್ ಹಣ್ಣ ಕಿತ್ತು ತಿಂದ ಮಾತ್ರಕ್ಕೆ ನಿಮಗೆ ಶಿಕ್ಷೆ ಕೊಡೋವಷ್ಟು ಕಠಿಣ ಹೃದಯಗಳು ನಾವಲ್ಲ. ಮತ್ತೆ ಚೆನ್ನ, ನಿಮ್ಗೆಲ್ಲ ಕಾದಿದೆ ಪೂಜೆ ಅಂತ ಕರ್ಕೊಂಡು ಬಂದ್ಲು. ಓ ಅದಾ, ಬನ್ನಿ ಹೇಳ್ತೀನಿ. ನಾವು ಈ ಊರಿಗೆ ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ. ಇವತ್ತು ಹುಣ್ಮೆ, ಒಳ್ಳೆ ದಿನ. ನಿಮಗೆಲ್ರಿಗೂ ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆ ಮಾಡಿದ್ದಾರೆ. ಬನ್ನಿ, ಎಲ್ಲರೂ ಅರ್ಶಿನ ಕುಂಕುಮ ತಗೊಳ್ಳುವಿರಂತೆ. ಚೆನ್ನಮ್ಮ, ಯಾಕೆ ನೀನು ಇವ್ರಿಗೆಲ್ಲ ಹೆದರ್ಸ್ದೆ? ಸುಮ್ಮನೆ ತಮಾಷೆ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಗಂದೆ. ಅದಕ್ಕೆ ಇವರೆಲ್ಲ ಗಡಗಡ ಅಂತ ನಡ್ಗೋದ್ರು. ಸದ್ಯ ಅಷ್ಟೇನಾ, ನಾವೆಲ್ಲ ಇನ್ನೇನಾದ್ರೂ ಕಾದಿದ್ವಿ ಅಂತ ಎದ್ರುಕೊಂಡ್ಬಿಟ್ಟಿದ್ವಿ. ಸರಿ ಸರಿ, ನೀವೆಲ್ಲ ಕಾದು ತೊಳ್ಕೊಂಡು ಬನ್ನಿ, ಪೂಜೆ ಮಾಡೋಣ, ಹೋಗಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಹರಸಮ್ಮ ಪರಮೇಶ್ವರಿ ಶಂಕರಿ, ಹರಸಮ್ಮ ಪರಮೇಶ್ವರಿ ಶರಣಾಗಿ ಬಂದಿಹೇನೆ ತಾಯೇ, ಕರುಣಾಮಯಿ ಪಾಲಿಸೇ. ಅಭಯ ಭರಿತ ಭಕ್ತರ ತಾಯೇ, ಆರ್ತ ದೀನ ಲೋಕ ಸಹಾಯೇ,
ಹರಸಮ್ಮ ಪರಮೇಶ್ವರಿ ಶಂಕರಿ ಹರಸಮ್ಮ ಪರಮೇಶ್ವರಿ ಸಿಹಿಯೋ ಕಹಿಯೋ ನೀನೀಡೆಯಾದ ಸವಿವ ಶಕ್ತಿಯನು ಅಣಿಮಾಡೆ ಅರಿವೋ ಮರೆವೋ ನಾನರಿಯೇ ಅರಿವೋ ಮರೆವೋ ನಾನರಿಯೇ ಅದ ಅರಿತು ಸಲಹವು ಕತೆ ಚೆನ್ನಾಗಿ ಹಾಡ್ತಾರೆ ನಾವು ಕಲಿಬೋದಲ್ವಾ ವರದೆ ನಿದಯದೆ ಸಮುದದೆ ಸೌಭಾಗ್ಯವಿತ್ತು ಎನ್ನ ಹರಸಮ್ಮ ಪರಮೇಶ್ವರಿ ವರದೆ ನಿದಯದೆ ಹಾಡ್ತಾರೆ ಕಣೆ ಸೌಭಾಗ್ಯವಿತ್ತು ಎನ್ನ ಹರಸಮ್ಮ ಪರಮೇಶ್ವರಿ ಶಂಕರಿ ಹರಸಮ್ಮ ಪರಮೇಶ್ವರಿ 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 ಇಲ್ಲಿ ಚಿನ್ನ ಬೆಳಿಗ್ಗೆಯಿಂದ ನಿಮ್ಮ ಗಮನಿಸೋಕೆ ಆಗ್ಲಿಲ್ಲ ಏನು ತಿಂದಿದ್ದೀರೋ ಏನೋ ಅಲ್ವೇನೆ ಗೌರಿ 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 ಅಜ್ಜಿ 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 ಏನಾಯ್ತ ಚಿನ್ನ ಯಾಕಿಷ್ಟು ಗಾಬರಿ ಆಗಿದ್ಯಾ ಅಜ್ಜಿ ಗೌರಿ ನೋಡಿದ್ಯಾ ಕೊಟ್ಕೇಲಿದ್ಲಲ್ಲ ಇಲ್ಲ ಅಜ್ಜಿ ಕೊಟ್ಕೇಲು ನೋಡ್ದೆ ಗೌರಿನ ಮೇಯಿಸ್ಕೊಂಡು ಬಂದು ಕೊಟ್ಕೇಲಿ ಕಟ್ಟಾಕ್ದಾಗಿತ್ತಲ್ಲ ಊಟ ಕಿತ್ಕೊಂಡು ಹೋಯ್ತೋ ಏನೋ ಅವಳು ಯಾವತ್ತು ಗೂಟ ಬಿಚ್ಕೊಂಡು ಹೋಗಿದ್ದಾಳೆ ಅಜ್ಜಿ ಅವಳು ಅಂತವಳಲ್ಲ ಮತ್ತೆ ಕೊಟ್ಕೇಲಿದ್ದಿದ್ದ ಹಸು ಎಲ್ಲಿ ಹೋಗಕ್ ಸಾಧ್ಯ ಅಜ್ಜಿ ನಾನು ಬೊಲ್ಲನ್ ಮೇಲೆ ಹೋಗಿ ಗೌರಿನ ಹುಡ್ಕೊಂಡ್ ಬರ್ತೀನಿ ಮನೆ ಕಡೆ ಜೋಪಾನ ಚೆನ್ನ ಒಬ್ಳೇ ಹೋಗ್ಬೇಡ ಜೊತೆಗೆ ಅಮ್ಮರು ಕರ್ಕೊಂಡು ಹೋಗು ಸರಿ ಅಜ್ಜಿ ತಾಯಿ ಇಲ್ಲ ತಪ್ಪಿ ಗೌರಿ ಕಂಡ್ರೆ ಅದು ಏನ್ ಅಕ್ರೇನೋ ಏನು ಗೌರಿ ಕಾಣ್ತಾ ಇಲ್ಲ ಗೌರತ್ತೆ ನಮ್ಮೂರಲ್ಲಿ ಮತ್ತೆ ಹಸು ಕಂಡ್ರ ಅದು ನಿಮ್ ಕೊಟ್ಟಿಗೆಗ್ ಬಂದು ಹಸು ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ಅವನ್ಗೆ ಎಂಟೆದ ಗುಂಡಿಗೆ ಇರ್ಬೇಕು ಅಲ್ಲ ಚೆನ್ನ ನಿಮ್ ಅಜ್ಜಿ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಗೌರಿನ ಕೊಟ್ಟಿಗೆ ಕಟ್ಟಿರೋದೇ ಅನುಮಾನ ಅಂತೀನಿ ಕೊಟ್ಟಿಗೆ ತನಕ ಬಂದು ಗೌರಿನ ಯಾರಮ್ಮ ಹೊಡ್ಕೊಂಡು ಹೋಗ್ತಾರೆ ಅಂದ್ರೆ ಮೇಕೋದ್ ಗೌರಿ ಮನೆಗ್ ಬಂದಿಲ್ಲ ಅಂತೀಯ ಗೌರತ್ತೆ ನನ್ಗೇನೋ ಹಾಗನ್ಸುತ್ತಪ್ಪ ಮೇಯಕ್ ಹೋಗಿ ಕಾಡಲ್ಲೆಲ್ಲೋ ತಪ್ಪಿಸ್ಕೊಂಡಿರ್ಬೇಕು ಗೌರಿ ಅಂದ್ರೆ ನನಗ್ ಪಂಚ ಪ್ರಾಣ ಅದ್ ನನಗ್ ತಾಯಿ ಇದ್ದಾಗೆ ಕಾಡಲ್ಲೆಲ್ಲ ಹುಡ್ಕೊಂಬಂದೆ ಎಲ್ಲೂ ಕಾಣ್ಲಿಲ್ಲ ಅದಕ್ಕೆ ಯಾಕಳ್ತೀಯ ಸಿಕ್ತಾಳ್ ಬಿಡು ಅದು ಗಬ್ಬದ ಹಸು ಅದಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಾಡಲ್ಲಿ ಹುಲಿ ಚಿರತೆ ಏ ಬಿಡ್ತೋನು ಅದಕ್ಕೆ ಹಂಗಂತೀಯ ಚೆನ್ನ 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 ಗೌರಿ ನೋಡಿದ್ರೇನ್ರೆ ಎಲ್ಲೋ ಕಣ್ಣಿಗೆ ಕಾಣಿಸಿಲ್ಲ ಚೆನ್ನ
ಕಾಡೆಲ್ಲ ಜಲಾರ್ಬಿ ಎಲ್ಲೂ ಸಿಗ್ಲಿಲ್ಲ ಚೆನ್ನಕ್ಕ. ಮಾಡೋದೀಗ ಚೆನ್ನ, ನಂಗೆ ಅಪ್ಪ ಭಯ ಆಗ್ತಿದೆ. ನಿಜವಾಗ್ಲೂ ಹುಲಿ ಖಂಡಿತ, ಚಿರತೆ ಖಂಡಿತ ಗೌರುತ್ತೆ. ಚೆನ್ನಕ್ಕ 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 ಏನಾಯ್ತು? ನಮ್ ಗೌರಿ ಗೌರಿಗೆ ಏನಾಯ್ತು? ಪಾಕಲ್ಲಿ ಏನಾಯ್ತು? ಚೆನ್ನಕ್ಕ ನಮ್ ಗೌರಿ ನಮ್ ಗೌರಿಗೆ ಏನಾಯ್ತು? ರಂಗನಾಯ್ಕ ಹುಡ್ಕೊಂಡೋಗಿ ಕಟ್ಟಾಕಿದ್ದಾನೆ. ನಾನು ಆ ಕಡೆಯಿಂದನೇ ನೋಡ್ಕೊಂಡು ಬರ್ತಾ ಇದ್ದೆ. ಪಕ್ಕದಲ್ಲಿ ಮಾದಪ್ಪ ಆ ಕಡೆಯಿಂದ ಹೋಗ್ತಾ ಇದ್ದವನು. ರಂಗನಾಯಕ ಬರೋ ಕೇಳಿದಾನೆ, ಗಬ್ಬದಸನ ಮಾರ್ತಾನಂತೆ ಅಂದ. ಎಲ್ಲಿ ನಮ್ ಗೌರಿನೇ ಮಾರ್ತಾನೇನೋ ಅಂದ್ಕೊಂಡು ಗಾಬರಿಲಿ ಓಡ್ ಬಂದೆ. ಚೆನ್ನಕ್ಕ ಒಳ್ಳೆ ಕೆಲಸ ಮಾಡಿದೆ ಕಾಟಯ್ಯ. ರಂಗನಾಯಕನ ಪಾಪದ ಕೊಡ ತುಂಬಿಕೊಂಡು ಬಂದಿದೆ. ನೀವೆಲ್ಲ ಮನೆಗೆ ಹೋಗ್ರೆ, ನಾನು ಕಾಟಯ್ಯ ಹೋಗಿ ಬಿಡ್ಸ್ಕೊಂಡ್ಬರ್ತೀವಿ. ನಾವು ಬರ್ತೀವಿ ಚೆನ್ನ. ರಂಗಮ್ಮ ನೀನ್ ಬೊಲ್ಲಂಗ್ ಕರ್ಕೊಂಡು ಮನೆಗೆ ಹೋಗು. ಸರಿ ಚೆನ್ನ. ನಾನು ಬರ್ತೀನಿ. ಬೇಡ ಗೌರತ್ತೆ, ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಸಾರಿ ಚೆನ್ನ. ಈ ಮನೆ ಹಾಳ್ ರಂಗನಾಯಕನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಯಾರಾದ್ರೂ ನಾಲ್ಕು ಸರಿಯಾಗಿ ಹಾಕ್ಬೇಕು. ಚೆನ್ನಮ್ಮ